ಸಾಧಾರಣ ಒಂದೊಂದೇ ಅಂಗಾಂಗಗಳ ಬಗ್ಗೆ ಹೇಗೆ ರಕ್ಷಣೆಯನ್ನು ಮಾಡ್ಕೊಳ್ಳೋದು ಅಂತ ಹೇಳ್ತಾ ಬರ್ತಾ ಇದ್ದೀವಿ. ಅದು ಸೌಂದರ್ಯವಾಗಿಯೂ ಆಗಬಹುದು, ಆರೋಗ್ಯಪೂರ್ಣವಾಗಿರೋದಕ್ಕೆ ಕೂಡ ಸಹಾಯಕವಾಗುವಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ನಾವು ತುಟಿಗಳ ಬಗ್ಗೆ ಹೇಗೆ ಸಂರಕ್ಷಣೆಯನ್ನು ಮಾಡ್ಕೊಳ್ಳುವಂಥದ್ದು ಅನ್ನೋದ್ರ ಬಗ್ಗೆ, ತುಟಿ ಮತ್ತು ಉಗುರುಗಳು, ಕೈಯಲ್ಲಿರ್ತಕ್ಕಂತಹ ಉಗುರು, ಇದು ಉಗುರು ತುಟಿ ಇವೆಲ್ಲವನ್ನು ಕೂಡ ನಾವಷ್ಟೊಂದು ಗಮನಕ್ಕೆ ತೆಗೆದುಕೊಳ್ಳೋಕ್ಕೆ ಹೋಗಿರೋದಿಲ್ಲ. ಎಷ್ಟೋ ಜನ ಕೆಲವರು ಅದರ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ಇಟ್ಕೊಂಡಿರ್ತಾರೆ. ಆ ನಿಟ್ಟಿನಲ್ಲಿ ಉಗುರುಗಳನ್ನಾಗಲಿ ತುಟಿಗಳನ್ನಾಗಲಿ ಹೇಗೆ ಜೋಪಾನ ಮಾಡಿಕೊಳ್ಳೋದು, ಹೇಗೆ ಸೌಂದರ್ಯಪೂರ್ಣವಾಗಿ ಇಟ್ಕೊಳ್ಳೋದು, ಅದರ ಬಗ್ಗೆ ಕೂಡ ಕೆಲವು ಮಾಹಿತಿಯನ್ನು ಹೇಳೋಣ. ನೋಡಿ, ಇವೆಲ್ಲವೂ ಕೂಡ ನಮಗೆ ಬಾಹ್ಯದಲ್ಲಿ ಕಾಣಿಸ್ತಕ್ಕಂತಹ ಅಂಗಾಂಗಗಳು, ಅವೆಲ್ಲವೂ ಕೂಡ ಕೇವಲ ನಮಗೆ ಆರೋಗ್ಯದ ದೃಷ್ಟಿಯಿಂದಲೇ ಮತ್ತು ಸೌಂದರ್ಯದ ದೃಷ್ಟಿಯಿಂದ ಎರಡು ದೃಷ್ಟಿಯಿಂದನೂ ಕೂಡ ತುಂಬ ನಮಗೆ ಅತಿ ಮುಖ್ಯವಾಗಿ ಕಾಣಿಸ್ತಕ್ಕಂಥದ್ದು. ಹಾಗಾಗಿ ಕೇವಲ ಬರೀ ಸೌಂದರ್ಯ ಅಷ್ಟೇ ಅಲ್ಲ, ಅದರದ್ದು ಆರೋಗ್ಯವನ್ನು ನೋಡಿಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಈ ಒಂದು ತುಟಿಗಳ ಸಂರಕ್ಷಣೆಯನ್ನು ಹೇಗೆ ಮಾಡಿಕೊಳ್ಬೇಕು, ಅದನ್ನು ಹೇಗೆ ಸುಂದರವಾಗಿಟ್ಕೊಳ್ಬೇಕು, ಹೇಗೆ ಆರೋಗ್ಯಪೂರ್ಣವಾಗಿಟ್ಕೊಳ್ಬೇಕು ಅನ್ನೋಕ್ಕೆ ಒಂದು ಎರಡು ಸಣ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ತುಟಿಗಳ ಕೆಲವರಿಗೆ ನೋಡಿ, ತುಟಿಗಳು ತುಂಬ ಕಪ್ಪಾಗಿರುತ್ತೆ, ಇನ್ನು ಕೆಲವರಿಗೆ ಬಹಳ ಬಿರುಕು ಬಿರುಕಾಗಿರುತ್ತೆ, ಇನ್ನು ಕೆಲವರಿಗೆ ಅದೊಂದು ರೀತಿ ನೋಡಿದ್ರೆ ತುಂಬ ನಿಸ್ತೇಜವಾಗಿ ಕಾಣುವಂತೆ ಇರುತ್ತೆ. ಇವೆಲ್ಲವೂ ಕೂಡ ತುಟಿಗೆ ಒಂದು ರೀತಿ ಅದು ಸೌಂದರ್ಯ ರಹಿತವಾಗಿರೋದನ್ನು ತೋರಿಸ್ಕೊಡ್ತಾ ಇರುತ್ತೆ. ಅದರ ಜೊತೆಗೆ ಅದಕ್ಕೆ ಬೇಕಾಗುವಂತಹ ಪೋಷಕಾಂಶಗಳ ಕೊರತೆಯೂ ಕೂಡ ಎದ್ದು ಕಾಣುವಂತೆ ಇರುತ್ತೆ. ಹಾಗಾಗಿ ಈ ತುಟಿಗಳ ಸಂರಕ್ಷಣೆಯನ್ನು ಹೇಗೆ ಮಾಡಿಕೊಳ್ಬೇಕು ಅಂದರೆ ಬಹಳ ಸರಳವಾದದ್ದನ್ನು ಮೊದಲು ಹೇಳೋಣ. ನೋಡಿ, ಆಗಿಂದಾಗ್ಗೆ ಯಾರಿಗೆ ಬಹಳ ತುಟಿ ಬೇಗ ಬಿರುಕು ಬರುವಂಥದ್ದು, ಒಡೆಯುವಂಥದ್ದು ಇರುತ್ತೆ ಅಂಥವರು ಆಗಿಂದಾಗ್ಗೆ ಸ್ವಲ್ಪ ಹರಳೆಣ್ಣೆಯನ್ನು ತುಟಿಗಳಿಗೆ ಲೇಪನವನ್ನು ಮಾಡಿಕೊಂಡು ಹಗುರವಾಗಿ ಒಂದು ಎರಡು ಮೂರು ಬಾರಿ ಒಂದು ರೀತಿ ಮಾಲಿಷನ್ನು ಮಾಡ್ಕೊಳ್ತಾ ಬಂದಿದ್ದೇ ಆದರೆ ತುಟಿಗಳು ಬಹಳ ನೋಡೋದಕ್ಕೂ ಸುಂದರವಾಗಿರುತ್ತೆ ಮತ್ತು ಆರೋಗ್ಯಪೂರ್ಣವಾಗಿರುತ್ತೆ, ಬಿರುಕುಗಳು ಅದರಲ್ಲಿ ಬರೋದಿಲ್ಲ. ಕೆಲವರು ಏನು ಮಾಡ್ತಾರೆ ಅಂದರೆ ಯಾವಾಗಲೂ ಕೂಡ ನಾಲಿಗೆಯಿಂದ ತುಟಿಯನ್ನು ಸವರ್ಕೊಳ್ತಾನೇ ಇರ್ತಾರೆ. ಇದೊಂದು ಬಹಳ ಕೆಟ್ಟ ಅಭ್ಯಾಸ. ಅದೇನು ಮಾಡುತ್ತೆ ಅಂದರೆ ಆ ಜೊಲ್ಲು ತಗಲಿ 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 ತುಟಿಗಳು ತಮ್ಮ ಆರೋಗ್ಯವನ್ನು ಕಳ್ಕೊಳ್ಳುತ್ತೆ, ಅದು ಒರಟಾಗುವುದಕ್ಕೆ ಶುರುವಾಗುತ್ತೆ. ಹಾಗಾಗಿ ಒಂಥರ ಡ್ರೈ ಲಿಪ್ಸ್ ಅಂತ ಕರಿತೀವಿ, ಆ ರೀತಿ ಆಗೋದಕ್ಕೆ ಶುರುವಾಗುತ್ತೆ. ಇದನ್ನು ತಪ್ಪಿಸ್ಕೋಬೇಕು ಅಂದರೆ ತುಟಿಯನ್ನು ನಾಲಿಗೆಯಿಂದ ಸವರಿಕೊಳ್ಳೋದನ್ನು ಮೊದಲು ನಿಲ್ಲಿಸಬೇಕು. ನಿಮ್ಗೆ ಹಾಗೇನಾದರೂ ಕೂಡ ಒಣಗ್ತಾ ಇದೆ ತುಟಿ ಅಂತ ಅನಿಸೋದೇ ಆದರೆ ಒಂದೇ ಒಂದು ಬೆಟ್ಟಿನಲ್ಲಿ ಒಳ್ಳೆಯ ಬೆಣ್ಣೆ ಕಾಯಿಸಿದ ತುಪ್ಪದಲ್ಲಿ ಒಂದು ಬೆಟ್ಟನ ಅದ್ದಿ ಅದನ್ನು ಮಾತ್ರ ತುಟಿಗಳ ಮೇಲೆ ಸ್ವಲ್ಪ ಸವರ್ಕೊಳ್ತಾ ಬನ್ನಿ. ಆ ಡ್ರೈನೆಸ್ ಹೋಗುತ್ತೆ ನಿಮಗೆ, ಒಣಗಿದೇನೋ ಒಣಗಿದೇನೋ ಅಂತ ಅನಿಸೋದಾಗೆಲ್ಲನೂ ಸಾಧಾರಣವಾಗಿ ಕೆಲವರು ನಾಲಿಗೆಯಿಂದ ಸವರ್ಕೊಳ್ಳುವಂಥದ್ದು, ಆ ಒಂದು ಅಭ್ಯಾಸ ಕೂಡ ತಪ್ಪಿಸ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿ ತುಪ್ಪ ಅಥವಾ ಹರಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಈ ರೀತಿ ಯಾವುದಾದ್ರೂ ಕೂಡ ಜಿಡ್ಡಿನಿಂದ ಆಗಿಂದಾಗೆ ತುಟಿಗೆ ಒಂದು ಸ್ವಲ್ಪ ಲೇಪನವನ್ನು ಮಾಡ್ತಕ್ಕಂಥದ್ದು, ಮಾಲಿಷನ್ನು ಮಾಡುವುದನ್ನು ಅಭ್ಯಾಸದಲ್ಲಿ ಇಟ್ಕೊಂಡಿದ್ದೆ ಆದರೆ ಇದು ಬಹಳ ಸುಂದರವಾಗಿ ಹೊಳಪಾಗಿ ಇರೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಕೆಲವರ ತುಟಿ ತುಂಬ ಕಪ್ಪಾಗಿರುತ್ತೆ, ಅದನ್ನು ಚೆನ್ನಾಗಿ ಒಳ್ಳೆಯ ಬಣ್ಣವೂ ಬರಬೇಕು, ನೋಡೋದಕ್ಕೆ ಆಕರ್ಷಕವಾಗೂ ಇರಬೇಕು ಅಂದರೆ ಒಂದು ಒಳ್ಳೆಯ ಒಂದು ಚಿಕಿತ್ಸೆಯನ್ನು ಹೇಳ್ತೀನಿ, ಅದನ್ನು ಮಾಡ್ಕೊಳ್ಳಿ. ಅದಕ್ಕೆ ಏನು ಮಾಡಬೇಕು ಅಂದರೆ ತಾವರೆ ಹೂವು, ಸಾಮಾನ್ಯ ಹಬ್ಬ ಹರಿದಿನಗಳಲ್ಲಿ ಈ ತಾವರೆ ಹೂವನ್ನು ಪೂಜೆಗಾಗಿ ತರ್ತೀವಲ್ವ, ಆ ತಂದಾಗ ಆ ಹೂವಿನ ರೇಖೆಗಳನ್ನೆಲ್ಲ ಬಿಡಿಸ್ಬಿಡಿ. ಆ ಮಧ್ಯದಲ್ಲಿ ದಿಂಡಿನ ರೀತಿಯಲ್ಲಿ ಒಂದಿರುತ್ತೆ, ಆ ಕೇಸರಗಳೆಲ್ಲ ಇರುತ್ತೆ, ಆ ಕೇಸರಗಳನ್ನೆಲ್ಲನೂ ಬಿಡಿಸ್ಕೊಂಡ್ರೆ ದಿಂಡನ್ನು ಬಿಡಿಸಿದ್ರೆ ಒಳಗಡೆ ಮಧ್ಯೆ ಮಧ್ಯೆ ಒಂದೊಂದು ಬಿಳಿಯ ಅಕ್ಕಿ ಕಾಳಿನ ರೀತಿ ಕಾಳುಗಳು ಸಿಕ್ಕತ್ತೆ. ಈ ಕಾಳುಗಳನ್ನು ಮಾತ್ರ ಸಂಗ್ರಹಿಸ್ಕೊಳ್ಳಿ, ಒಂದು ಹೂವನ್ನು ಬಿಡಿಸಿದ್ರೆ ಬರ್ತಕ್ಕಂತಹ ಕಾಳುಗಳು ಸಾಕು. ಅದನ್ನು ಏನು ಮಾಡಬೇಕು ಅಂತೇಳಿದ್ರೆ ಸ್ವಲ್ಪ ನಿಂಬೆ ರಸದಲ್ಲಿ ಹಾಕಿ ಚೆನ್ನಾಗಿ ಉಜ್ಜಿ ಅದನ್ನು ಒಂದು ರೀತಿ ಪೇಸ್ಟ್ ರೀತಿಯಲ್ಲಿ ಮಾಡ್ಕೋಬೇಕು. ಆ ಪೇಸ್ಟನ್ನು ನಿಂಬೆಹಣ್ಣಿನ ರಸದಲ್ಲಿ ಅರ್ದಿರ್ತಕ್ಕಂತಹ ಈ ತಾವರೆಯ ಒಂದು ಈ ಕಾಳುಗಳನ್ನು ನಾವು ತುಟಿಯ ಮೇಲ್ಭಾಗಕ್ಕೆ ಚೆನ್ನಾಗಿ ಸವರಿ ಹಗುರವಾಗಿ ಒಂದು 5 ನಿಮಿಷಗಳ ಕಾಲ ಒಂದು ರೀತಿ ಮಾಲಿಷನ್ನು ಮಾಡಬೇಕು. ಈ ರೀತಿ ಆಗಿಂದಾಗ್ಗೆ ಮಾಡ್ತಾ ಬನ್ನಿ, ದಿನನಿತ್ಯನೂ ಮಾಡಬೇಕಂತೇನಿಲ್ಲ, ವಾರಕ್ಕೆ ಒಮ್ಮೆಯೋ ಎರಡು ಬಾರಿಯೋ ಆಗಿಂದಾಗ್ಗೆ ಮಾಡ್ತಾ ಬಂದಿದ್ದೇ ಆದರೆ ನೋಡಿ ಇದರಿಂದ ಎಂತಹ ಉಪಕಾರ ನಮಗೆ ಸಿಕ್ಕತ್ತೆ ಅಂತ ಹೇಳಿದ್ರೆ ಈ ತುಟಿಯ ಬಣ್ಣವೂ ಬದಲಾಗುತ್ತೆ, ಆರೋಗ್ಯಪೂರ್ಣವಾಗಿರುತ್ತೆ, ಆಕರ್ಷಕವಾಗಿರುತ್ತೆ, ನುಣುಪಾಗಿರುತ್ತೆ, ಇವೆಲ್ಲವೂ ಕೂಡ
ಕೇವಲ ಈ ತಾವರೆ ಹೂವಿನಿಂದ ನಮಗೆ ಸಿಗ್ತಕ್ಕಂತಹ ಒಂದು ಒಳ್ಳೆಯ ಚಿಕಿತ್ಸೆ. ಇನ್ನು ದಾಳಂಬರಿ ಹೂವು, ದಾಳಂಬರಿ ಹೂವನ್ನು ಎಲ್ಲರೂ ನೋಡೇ ಇರ್ತೀವಿ. ದಾಳಂಬರಿ ಗಿಡವು ನಮಗೆ ಸುಲಭವಾಗಿ ಸಿಕ್ಕುವಂಥದ್ದು. ಆ ಹೂವಿನ ಬಣ್ಣವೇ ಬಹಳ ಆಕರ್ಷಕ. ಸಾಧಾರಣವಾಗಿ ಈ ಸಣ್ಣ ಮಕ್ಕಳಿರ್ತಾರಲ್ಲ, ಮಕ್ಕಳಿರುವಾಗಲೇ ಯಾರಿಗಾದರೂ ಮಕ್ಕಳಲ್ಲಿ ತುಟಿ ಕಪ್ಪಾಗಿದ್ದರೆ ಈ ಒಂದು ದಾಳಂಬರಿ ಹೂವಿನ ಎಸಳನ್ನು ತೆಗೆದುಕೊಂಡು ಕೈಯಲ್ಲಿಯೇ ಹಿಸುಕಿ ತುಟಿಯ ಮೇಲೆ ಆ ಮಗುವಿಗೆ ಸವರ್ತಾ ಬಂದರೆ ಸಾಕು, ಬಣ್ಣ ಬಹಳ ಚೆನ್ನಾಗಿ ಆಗುತ್ತೆ. ಅದೇ ರೀತಿ ದೊಡ್ಡವ್ರಿಗೆ ಕೂಡ ಮಾಡ್ಕೊಳ್ಬಹುದಾಗಿದೆ. ದೊಡ್ಡವ್ರಿಗಾದರೆ ಸ್ವಲ್ಪ ಜಾಸ್ತಿಯ ದಿವಸ ಮಾಡ್ಕೊಳ್ಬೇಕಾಗತ್ತೆ. ಮಾಡ್ತಾ ಮಾಡ್ತಾ ಅದರ ಬಣ್ಣ ಬದಲಾಗ್ತಾ ಹೋಗುತ್ತೆ. ಈ ಒಂದೆರಡು ಸಣ್ಣ ಚಿಕಿತ್ಸೆಯನ್ನು ಮಾಡ್ಕೊಳ್ಳೋದ್ರಿಂದ ಅಥವಾ ದಿನನಿತ್ಯದಲ್ಲಿ ತುಪ್ಪ ಅಥವಾ ಹರಳೆಣ್ಣೆಯನ್ನು ಹಚ್ಚುವುದರ ಮುಖಾಂತರ, ಅಷ್ಟೇ ಅಲ್ಲ ಯಾವುದಾದರೂ ಲಿಪ್ಸ್ಟಿಕ್ಕನ್ನು ಬಳಸೋದಕ್ಕೆ ಮುಂಚೆ ಯಾವುದಾದರೂ ಕೂಡ ಲಿಪ್ ಗಾರ್ಡ್ ಅಥವಾ ಲಿಪ್ ಬಾಮ್ ಥರದ್ದನ್ನು ಹಚ್ಕೊಂಡು ಅದರ ಮೇಲೆ ಲಿಪ್ಸ್ಟಿಕ್ಕನ್ನು ಬಳಕೆಯನ್ನು ಮಾಡೋದ್ರಿಂದ ಈ ಲಿಪ್ಸ್ಟಿಕ್ನಲ್ಲಿರ್ತಕ್ಕಂತಹ ರಾಸಾಯನಿಕ ಇರಬಹುದು, ಆ ಬಣ್ಣಕ್ಕೆ ಉಪಯೋಗಿಸಿರ್ತಕ್ಕಂತಹ ರಾಸಾಯನಿಕ ಇರಬಹುದು, ಅದರಿಂದ ಆಗಬಹುದಾದಂತಹ ಹಾನಿಯನ್ನು ತಪ್ಪಿಸ್ಕೊಳ್ಬಹುದಾಗಿದೆ. ಹಾಗಾಗಿ ಇದನ್ನೆಲ್ಲವನ್ನು ಬಳಕೆ ಮಾಡಬೇಕಾದ್ರೆ ಕೂಡ ಕೆಲವೊಂದು ಅಂಶಗಳನ್ನು ನಾವು ಗಮನದಲ್ಲಿಟ್ಕೊಂಡಿದ್ದೇ ಆದರೆ ಆವಾಗ ಇದೆಲ್ಲದರಿಂದ ನಮಗೆ ಯಾವುದೇ ರೀತಿ ಹಾನಿಯಾಗಲ್ಲ, ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಕೂಡ ಸಹಾಯವಾಗುತ್ತೆ. ಡಾಕ್ಟರ್ ಗೌರಿಯಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ, ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮುಂದೆ ಬರುವ ನಮ್ಮ ಎಲ್ಲ ವಿಡಿಯೋಸ್ಗಳನ್ನ ಮೊದಲೇ ನೋಡಬಹುದು. ಫೇಸ್ಬುಕ್ನಲ್ಲಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅನ್ನೋ ಪೇಜ್ ಅನ್ನ ಲೈಕ್ ಮಾಡಿ ಫಾಲೋ ಮಾಡಿ.